ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಪಂದ್ಯ ಯಾವಾಗಪ್ಪ ಆರ್ ಸಿ ಬಿ ತಂಡದ ನೋಡಿದ್ರೆ ಏಪ್ರಿಲ್ 9ನೇ ತಾರೀಕು, ಅಂದರೆ ನಾಳಿದ್ದು ನಮ್ಮ ಪಂದ್ಯವಿದೆ ವೀಕ್ಷಕರೇ. ನಾಳಿದ್ದು ನಡೆಯುವ ಪಂದ್ಯಕ್ಕೆ ಆರ್ ಸಿ ಬಿ ತಂಡದ ಆಟಗಾರರು ಯಾರೂ ಕೂಡ ರೆಸ್ಟ್ ಮಾಡ್ತಿಲ್ಲ, ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೆಟ್ ಪ್ರಾಕ್ಟೀಸ್ ಆಗಿರ್ಬೋದು, ಪ್ರಾಕ್ಟೀಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಬಿಂದಾಸ್ ಆಗಿ ಮಾಡ್ತಾ ಇದ್ದಾರೆ. ಆರ್ ಸಿ ಬಿ ಪ್ರಾಕ್ಟೀಸ್ ಪಂದ್ಯದಲ್ಲಿ, ಅಂದರೆ ನೆಕ್ಸ್ಟ್ ಪಂದ್ಯಕ್ಕೆ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಫ್ಯಾಪ್ ಅವರು ನೆಟ್ಸಲ್ಲಿ ಎಂಥ ಸೂಪರ್ ಆದಂಥ ಒಂದು ಪ್ರದರ್ಶನ ಕೊಟ್ಟಿದ್ದಾರಪ್ಪ ಅಂದರೆ ಫೋರ್ಗಳ ಮೇಲೆ ಫೋರು, ಸಿಕ್ಸ್ಗಳ ಮೇಲೆ ಸಿಕ್ಸು. ಆರ್ ಸಿ ಬಿ ಅಪ್ಲಿಕೇಶನಲ್ಲಿ ನಾವು ಪ್ರಾಕ್ಟೀಸ್ ನೋಡ್ಬೋದು, ಆರ್ ಸಿ ಬಿ ತಂಡದ ಪ್ರಾಕ್ಟೀಸು. ಫ್ಯಾಪ್ ಅವರು ಕುತ್ಕೊಂಡೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ಜಸ್ಪ್ರೀತ್ ಬುಮ್ರಾಗೆ ಕೌಂಟ್ರು ಮಾಡಬೇಕು, ಜಸ್ಪ್ರೀತ್ ಬುಮ್ರಾಗೆ ಕೌಂಟ್ರು ಮಾಡಬೇಕು, ಪ್ಲಸ್ ಸ್ಪಿನ್ನರ್ಸ್ನ ಕೂಡ ಎದುರಿಸ್ಬೇಕು. ಮುರುಗನ್ ಅಶ್ವಿನ್ ಇದ್ದಾರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ, ಅವ್ರ ವಿರುದ್ಧ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಆ ಒಂದು ಪ್ರದರ್ಶನಕ್ಕಾಗಿ ನಮ್ಮ ಫ್ಯಾಪ್ ಅವರು ತೊಡೆ ತಟ್ಟಿ ನಿಂತಿದ್ದಾರೆ. ನಾನು ಗೆಲ್ಲಿಸ್ತೀನಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಅಂತ ಪ್ರಾಕ್ಟೀಸ್ ಪಂದ್ಯದಲ್ಲೂ ಕೂಡ ಒಳ್ಳೆ ರೀತಿಯ ಪ್ರದರ್ಶನ ಕೊಟ್ಟಿದ್ದಾರೆ. 50 above runs ಕೂಡ ಸ್ಕೋರ್ ಮಾಡಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಪ್ರಾಕ್ಟೀಸ್ ಹಾಜರಾದ್ರು, ಅವರು ಕೂಡ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ನಿಮಗೆ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಫ್ಯಾಪ್ ಅವರ ಬಗ್ಗೆ ಮಾತಾಡಲೇಬೇಕು ವೀಕ್ಷಕರೇ. ನಮ್ಮ ತಂಡದ ನಾಯಕ ಮೊದಲನೇ ಪಂದ್ಯವನ್ನು ತುಂಬಾ ಕ್ಲೋಸ್ ಅಂತರದಲ್ಲಿ ಸೋತಿದ್ದಾರೆ ಅಷ್ಟೇ, ಎರಡನೇ ಪಂದ್ಯವನ್ನು ಗೆದ್ದಿದ್ದೀರಿ, ಮೂರನೇ ಪಂದ್ಯವನ್ನು ಕೂಡ ಗೆದ್ದಿದ್ದೀರಿ, ನಾಲ್ಕನೇ ಪಂದ್ಯ ನಾವು ಗೆದ್ದೇ ಗೆಲ್ತೀರಿ. ಗೆದ್ರೆ ಹ್ಯಾಟ್ರಿಕ್ ಗೆಲುವಾಗುತ್ತೆ ನಮಗೆ. ಮುಂಬೈ ಇಂಡಿಯನ್ಸ್ ಆವಾಗಲೇ ಹ್ಯಾಟ್ರಿಕ್ ಸೋಲನ್ ಅನುಭವಿಸಿರ್ತಾರೆ, ಅವ್ರ ವಿರುದ್ಧ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬೂಮ್ರಾ ಎದುರಿಸ್ಬೇಕಾಗುತ್ತೆ, ಒಬ್ಬರೇ ಇರೋದು ಗುರು ಬೌಲರ್, ಬೂಮ್ರಾನ ಎದುರಿಸ್ಬಿಟ್ರ 4 over 30 ನೋಡಿದ್ರ ಬೂಮ್ರಾಗೆ ಸಾಕು, ಮಿಗ್ದೋರ್ಗೆಲ್ಲ ಬೇಜಾನ್ ಬಾರಿಸ್ಬೋದು. ನಾವು ಮೊದಲು ಮುಂಬೈ ಇಂಡಿಯನ್ಸ್ ವಿರುದ್ಧ ಕೂಡ ಚೇಸಿಂಗ್ ತಗೊಬೇಕಾಗತ್ತೆ, ಚೇಸಿಂಗ್ ತಗೊಂಡ್ರೆ ತುಂಬ ಈಸಿ ಆಗುತ್ತೆ, ಬ್ಯಾಟಿಂಗ್ ತಗೊಂಡ್ರೆ ಸ್ವಲ್ಪ ಟಫ್ ಆಗುತ್ತೆ ನಮಗೆ ಅನ್ಬೋದು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್